ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏನು ಏನೋ ಹೇಳ್ತಿದ್ಯಾ, ಕನ್ಫ್ಯೂಸ್ ಮಾಡದೆ ಕರೆಕ್ಟ್ ಆಗಿ ಹೇಳು. ನೀನ್ ಸುಳ್ಳು ಹೇಳ್ತಾ ಇದ್ದೀ. ಏನು ಎಲ್ಲಿ ಎಲ್ರನ್ನು ಯಾಮಾರ್ಸಿತ್ತರ? ನನಗೂ ಯಾಮಾರ್ಸ್ಬೇಕು ಅನ್ಕೊಂಡಿದ್ಯಾ? ಮೇಡಮ್, ನಾನು ನಿಜಾನೇ ಹೇಳ್ತಿರೋದು. ಏನ್ ಹೇಳ್ತಿರೋದು ನಿಜ? ಹ, ನೀನ್ ಮತ್ತೆ ಮತ್ತೆ ಸುಳ್ಳು ಹೇಳ್ತಿದ್ಯಾ ಅಷ್ಟೇ. ಏನ್ ಹೇಳಕ್ ಬರ್ತಿದ್ಯಾ ನೀನು? ಹ, ಹಾಗಾದ್ರೆ ಈ ಮನೇಲಿರೋದು ಶಕ್ತಿ ರೂಪದಲ್ಲಿರೋ ಭಾರತಿ ಅಂತ ಹೇಳಕ್ ಬರ್ತಿದ್ಯಾ? ಹೌದು. ಹೇಯ್, ಏನ್ ಲೂಸ್ ತರ ಮಾತಾಡ್ತಿದ್ಯಾ? ಎಷ್ಟು ಧೈರ್ಯ ಇದ್ರೆ ನಮ್ಮನೆ ಹುಡುಗಿಗೆ ಈ ತರ ಮಾಡಿ ಅದ್ರಲ್ಲೂ ನನ್ನ ಹತ್ರನೇ ಹೇಳಕ್ ಬರ್ತಿದ್ಯಾ? ಮೇಡಮ್, ನೀವು ನಾನು ಸೇರ್ಕೊಂಡು ಎಷ್ಟೋ ಅನ್ಯಾಯ ಮಾಡಿದೀವಿ. ಏನೋ ನಾನ್ ಮಾತ್ರ ಹೊಸದಾಗಿ ತಪ್ಪು ಮಾಡಿರೋ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದೀರಾ? ಏನ್ ನಡಿಬೇಕು ಅನ್ಕೊಂಡು ಅದ್ ನಡೆದಿಲ್ಲ, ಯಾವ್ದು ನಡಿಬಾರ್ದು ಅನ್ಕೊಂಡು ಅದ್ ನಡೆದೋಯ್ತು. ಮಾಡೋದೇನೋ ಮಾಡ್ದೆ, ಅವಳನ್ ಸಾಹಸ ಇರ್ಬೋದಾಗಿತ್ತಲ್ಲ. ಮುಖ ನೋಡು, ಇದ್ರಲ್ಲಿ ನಿನಗ್ ಪೌರುಷ ಬೇರೆ. ಹಾಗಾದ್ರೆ ಭಾರತಿ ಇನ್ನೂ ಸತ್ತಿಲ್ವಾ? ಏ, ಶಕ್ತಿನೇ ಭಾರತಿ ಅನ್ನೋ ನಿಜನ? ಮುಟ್ಟಾಡ, ಯಾಕೋ ನಾನು ನಿನ್ನ ಮುಚ್ಚಿಟ್ಟೆ. ಮೇಡಮ್, ನಾನು ನಿಮ್ಮಿಂದ ಮುಚ್ಚಿಟ್ಟಿಲ್ಲ. ಈ ವಿಷಯ ಗೊತ್ತಾದ್ರೆ ನನ್ಗೆ ಯಾವ ಅಪಾಯ ಬಂದ್ರೂ ಪರವಾಗಿಲ್ಲ. ನನ್ನ ತಂಗಿ ಜೀವನ ಹಾಳಾಗ್ಬಾರ್ದು ಅಂತಾನೆ ಇಷ್ಟೂ ಮಾಡಿದ್ದು. ಆದ್ರೆ ಎಲ್ಲ ಕೆಟ್ಟೋಯ್ತು, ಭಾರತಿಗೆ ನೆನಪು ಬಂದ್ಬಿಡ್ತು. ಇನ್ನು ನನ್ನ ತಂಗಿ ಜೀವನ ಏನಾಗುತ್ತೋ. ಚಿಂತೆ ಮಾಡಬೇಡ ನಂದನ್, ಭಾರತಿ ಮುಖ ಬದಲಾಗಿರೋ ಒಂದ್ ವಿಷಯ ಸಾಕು, ಅವಳ ಮನಸ್ಸನ್ನು ನಾನು ಬದಲಾಯಿಸ್ತೀನಿ. ಅವಳು ಭಾರತಿ ಅಂತ ತನ್ನನ್ನ ಗುರುತಿಸ್ಕೊಂಡ್ರೆ ಇಲ್ಲಿರೋರ್ ಮನಸ್ಸನ್ನು ನಾನು ಬದಲಾಯಿಸ್ತೀನಿ. ಭಾರತಿ ಈ ಮನೆಗೆ ಬರ್ಲಿ, ಒಂದ್ ಶತ್ರು ಹೋಗಿ ಇನ್ನೊಂದ್ ಶತ್ರು ಬಂದ್ಲು ಅಂತ ಅನ್ಕೊಂಡೆ. ಆದ್ರೆ ಇಬ್ರು ಒಬ್ಳೆ ಅಂತ ಈಗ ಗೊತ್ತಾಯ್ತಲ್ಲ. ಇನ್ ಮುಂದೆ ನಿನಗೂ ನನಗೂ ತುಂಬಾ ಕೆಲ್ಸ ಇದೆ. ನೆನಪಿಲ್ದಿರೋ ಶಕ್ತಿನೇ ನಮ್ಮಿಂದ ಏನು ಮಾಡಕ್ಕಾಗಿಲ್ಲ. ಈಗ ನೆನಪಲ್ಲಿರೋ ಭಾರತಿನ ಹೇಗ್ ನಿಭಾಯಿಸೋದು? ನನಗ್ ನಂಬಿಕೆ ಹೊರಟೋಯ್ತು. ಮೇಡಮ್, ಇನ್ನು ನನ್ನ ತಂಗಿ ಜೀವನ ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೂ ಆಗಲ್ಲ, ಯಾವುದು ಹಾಳಾಗಿಲ್ಲ. ಈ ಕೋಮಲ ಇರೋವರೆಗೂ ಏನೂ ನಡೆಯಲ್ಲ. ಬಾ, ಹೋಗೋಣ. ಸರ್, ಒಂದ್ಸಲ ಮನೆಗೆ ಇನ್ಫಾರ್ಮ್ ಮಾಡೋಣ. ಬೇಡ ಮಾಧವ್, ಮೊದಲು ಡಾಕ್ಟರ್ ಏನ್ ಹೇಳ್ತಾರೆ ಅಂತ ಕೇಳೋಣ, ಆಮೇಲೆ ಬೇಕಿದ್ರೆ ಫೋನ್ ಮಾಡೋಣ. ಸರ್, ಮೇಡಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ಗೊತ್ತಿಲ್ಲ ಮಾಧವ್, ಶಕ್ತಿ ನಮ್ಮ ಮನೆಗೆ ಬಂದು 5 ತಿಂಗಳಷ್ಟೇ ಆಗಿದೆ.
ಅವಳು ಅವಳ ಹಿಂದಿನ ಜೀವನದ ಬಗ್ಗೆ ಏನು ಹೇಳಿಲ್ಲ. ಆದ್ರೆ ಅವಳ ಸುತ್ತ ಏನೋ ಸಂಚು ನಡೆಯುತ್ತಿದೆ ಅಂತ ಮಾತ್ರ ಗೊತ್ತಾಗುತ್ತೆ. ಒಂದು ಕೆಲಸ ಮಾಡೋಣ, ಅವಳು ಕಣ್ಬಿಟ್ಟಾದ್ಮೇಲೆ ಹೋಗಿ ಕೇಳೋಣ. ಅದೇ ಕರೆಕ್ಟ್ ಸರ್. ಡಾಕ್ಟರ್, ಡಾಕ್ಟರ್, ಶಕ್ತಿಗೀಗ ಪರವಾಗಿಲ್ವಾ? ನಥಿಂಗ್ ಟು ವರಿ. ನೀವು ಮೊದಲೇ ಫಸ್ಟ್ ಏಡ್ ಮಾಡಿದ್ರಿಂದ ಅವಳ ಪ್ರಾಣ ಉಳಿದಿದೆ. ಆ ದೇವ್ರೆ ನಿಮ್ ರೂಪದಲ್ಲಿ ಬಂದು ಅವಳನ್ನ ಕಾಪಾಡಿದ್ರು ಅಂತ ಅನ್ಕೋತೀನಿ. ಇಂಜೆಕ್ಷನ್ ಕೊಟ್ಟಿದ್ದೀನಿ, ಬೇಗ ನಾರ್ಮಲ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ವೇಟ್ ಮಾಡಿ. ಸರಿ, ಥ್ಯಾಂಕ್ ಯು ಡಾಕ್ಟರ್. ನರ್ಸ್, ಡಾಕ್ಟರ್, ಅವಳಿಗೆ ಪ್ರಜ್ಞೆ ಬಂದ್ಮೇಲೆ ಇವರಿಬ್ರನ್ನ ಒಳಗಡೆ ಬಿಡು. ಸರಿ ಡಾಕ್ಟರ್. ಶಕ್ತಿನ ನಾನು ಕಾಪಾಡಲಿಲ್ಲ, ನಾನು ಭಾರತಿನೇ ಬಂದು ಶಕ್ತಿನ ಕಾಪಾಡಿದ್ಲು. ಡಾಕ್ಟರ್, ಅವ್ರ ಹಾಸ್ಪಿಟಲಲ್ಲೇ ಇರ್ಬೇಕಾ, ಡಿಸ್ಚಾರ್ಜ್ ಮಾಡ್ತೀರಾ? ಅಫ್ಕೋರ್ಸ್, ಅವ್ರ ಪಲ್ಸ್ ಎಲ್ಲ ನಾರ್ಮಲ್ ಆಗೇ ಇದೆ. ದಾರ ಅಳ್ವಾಗ ಮನೆ ಕರ್ಕೊಂಡು ಹೋಗಿ. ತಲೆಗೆ ಸ್ವಲ್ಪ ಏಟ್ ಬಿದ್ದಿದೆ, ಯಾವುದಕ್ಕೂ ಸ್ಕ್ಯಾನ್ ಮಾಡಿ ನೋಡೋಣ, ಆಮೇಲೆ ಏನು ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ, ಇದರಲ್ಲಿ ಎಲ್ಲ ಮಾತನ್ನು ಬರ್ದಿದ್ದೀನಿ, ಎರಡು ದಿನ ಕೊಟ್ಟರೆ ಸಾಕು. ಸರ್ ಮಾಧವ್, ಇವಾಗ್ಲಾದ್ರೂ ಮನೆಗೆ ಇನ್ಫಾರ್ಮ್ ಮಾಡೋಣವಾ? ನಾನು ಫೋನ್ ಮಾಡ್ತೀನಿ. ಆದರೆ ಒಂದು ಮುಖ್ಯವಾದ ವಿಷಯ, ಶಕ್ತಿಗೆ ಈ ತರ ಆಪತ್ ಬಂದಿತ್ತು ಅಂತ ನಿನ್ನ ಮನೇಲಿ ಯಾರಿಗೂ ಹೇಳಬಾರ್ದು. ಈ ವಿಷಯ ನಮ್ಮಲ್ಲೇ ಇರಲಿ. ಶಕ್ತಿ ಎದ್ಮೇಲೆ ನಾವು ಅವಳ ಹತ್ರ ಅದ್ರ ಬಗ್ಗೆ ಕೇಳೋಣ. ಸರ್, ಶಕ್ತಿ ಮೇಡಮ್ ಏನಕ್ಕೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಕೇಳಿದ್ರೆ ಏನು ಹೇಳೋದು? ನೀನು ಬೈಕಲ್ಲಿ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರಿಗೆ ತಲೆ ಸುತ್ತ ಬಂದು ಕೆಳಗಡೆ ಬಿದ್ದೋದ್ರು ಅಂತ ಏನಾದರೂ ಹೇಳಿ ಸಂಭಾಳಿಸು. ಸರಿ, ನೀನು ಇಲ್ಲೇ ಇರು, ನಾನು ಔಷಧಿ ತೊಗೊಂಡು ಬಂದ್ಬಿಟ್ಟು ಮನೆಗೆ ಫೋನ್ ಮಾಡ್ತೀನಿ. ಸರಿ ಸರ್. ಸರಿ, ಮೇಡಮ್ ಶಕ್ತಿ ಬಂದ್ಬಿಡು. ಏನು, ಶಕ್ತಿ ಎಲ್ಲಿದ್ದಾಳೆ? ಪೂರ್ಣ ಅವಳನ್ನ ಖಂಡಿತ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾನೆ. ಅಣ್ಣ, ಊರಿಗೆ ಹೋಗಿ ಅಪ್ಪ ಅಮ್ಮನ ಕರ್ಕೊಂಬಾ ಅಂದ್ರೆ ಇವಾಗ ಏನ್ ಮಾಡ್ತಿದ್ಯಾ ಇಲ್ಲಿ? ಅದಲ್ಲ ಅಮ್ಮ, ನಿಶ್ಚಿತಾರ್ಥಕ್ಕೆ ಇನ್ನ ಟೈಮ್ ಇದೆಯಲ್ಲ. ಅದು ಅಲ್ಲದೆ ನಮ್ಮ ಹೊಲದಲ್ಲಿ ಬಿತ್ತನೆ ನಡೀತಿದೆ. ಅಪ್ಪ ಒಂದು ಎರಡ್ ಮೂರು ದಿನ ಬಿಟ್ಕೊಂಡ್ ಬರ್ತೀನಿ ಅಂದ್ರು, ಅದಕ್ಕೆ ನಾನು ಹೋಗಿಲ್ಲ. ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಮೇಲ್ ಬಾ. ಹೋಗು. ಮಲ್ಲಿಕಾ, ಭಾರತಿ ಸತ್ತೋದ್ಲು ಅನ್ಕೊಂಡಿದ್ದೆ, ಶಕ್ತಿ ರೂಪದಲ್ಲಿ ಈಗ ಬಂದಿದ್ದಾಳ. ಅವಳ ಹತ್ರದಿಂದ ನಿಮ್ಮಣ್ಣನ್ನ ನೀನ್ ಕಾಪಾಡ್ತೀಯಾ, ಇಲ್ಲ ನಿನ್ ಮದ್ವೆನ ನೀನೇ ನಡೆಸ್ಕೋತೀಯ ಅಂತ ನಾನು ನೋಡೇ ನೋಡ್ತೀನಲ್ಲ. ಕೋಪಿಸ್ಕೊಂಡು ಹೋಗ್ತಿದ್ಯಾ? ಇದೇ ಕಣೆ ನಿನಗೆ. ಏನ್ ಮಲ್ಲಿಕಾ? ಅಣ್ಣ, ನಿನಗೆ ಎಷ್ಟು ಸಲ ಹೇಳೋದು, ಆ ಕೋಮಲ ಚಿಕ್ಕಮ್ಮನ ಹತ್ರ ಜಾಸ್ತಿ ಮಾತಾಡ್ಬೇಡ ಅಂತ. ಯಾಕೆ ನಿನಗೆ ಅರ್ಥನೇ ಆಗ್ತಿಲ್ಲ? ಅವರಿಗೆ ನಾನು ಮತ್ತೆ ಶಕ್ತಿ ಇಷ್ಟನೇ ಆಗೋದಿಲ್ಲ. ಶಕ್ತಿನ ಈ ಮನೆಯಿಂದ ಆಚೆ ಹಾಕೋದಿಕ್ಕೆ ಅವರು ಯಾವಾಗ್ಲೂ ಪ್ಲಾನ್ ಹಾಕ್ತಾ ಇರ್ತಾರೆ. ಈ ವಿಷಯ ಗೊತ್ತಿಲ್ಲದೆ ಯಾವಾಗ್ಲೂ ಮಾತಾಡ್ತಾನೆ ಇರ್ತೀಯ. ಇದ್ರ ಮೇಲೆ ನೀನ್ ಅವ್ರ ಜೊತೆ ಮಾತಾಡಿದ್ ನಾನೇನಾದ್ರೂ ನೋಡ್ದೆ? ಮಲ್ಲಿ, ನೀನ್ ಅನ್ಕೊಂಡಿರೋ ತರ ಅವ್ರು ಕೆಟ್ಟವರಲ್ಲ. ಅವ್ರಿಗೆ ಶಕ್ತಿ ಮೇಲ್ ಕೋಪ ಅಷ್ಟೇ, ನಿನ್ ಮೇಲಲ್ಲ. ಶಕ್ತಿ ಮೇಲ್ ದ್ವೇಷ ಇದ್ರು ನನ್ ಮೇಲ್ ದ್ವೇಷ ಇದ್ರು ಎರಡು ಒಂದೇನೆ. ಶಕ್ತಿನ ಇಷ್ಟಪಡ್ದೆ ಇರೋರ್ಗೆ ನನ್ ಮನ್ಸಲ್ಲಿ ಯಾವ ಜಾಗನೂ ಇಲ್ಲ. ಇನ್ಮೇಲ್ ನನ್ ಜೊತೆ ಮಾತಾಡ್ಬೇಡ. ಅತ್ತೆ, ಚಿಕ್ಕಮ್ಮ, ಎಲ್ಲರೂ ಎಲ್ಲಿದ್ದೀರಾ? ಚಿಕ್ಕಮ್ಮ, ಏನಾಯ್ತು, ಯಾಕೆ ಈ ತರ ಕಿರ್ಚಾಡ್ತಿದ್ಯಾ? ಪೂರ್ಣ ಮಾಮ ಫೋನ್ ಮಾಡಿದ್ರು, ಶಕ್ತಿ ಅಕ್ಕಂಗೆ ಆಕ್ಸಿಡೆಂಟ್ ಆಯ್ತಂತೆ, ಹಾಸ್ಪಿಟಲ್ ಅಲ್ಲಿ ಸೇರಿಸಿದ್ದಾರೆ. ಅಣ್ಣ, ಏನು ಏನ್ ಹೇಳ್ತಿದ್ಯ ಭಾನುಮತಿ? ಶಕ್ತಿಗೆ ಏನಾಯ್ತು? ಗೊತ್ತಿಲ್ಲ, ಹಾಸ್ಪಿಟಲ್ ಹೋದ್ರೆ ಏನಂತ ಗೊತ್ತಾಗತ್ತೆ. ಪೂರ್ಣ ಮಾಮ ಹಾಸ್ಪಿಟಲ್ ಬರಕ್ ಕೇಳಿದ್ದಾರೆ, ಎಲ್ಲರೂ ಹೋಗೋಣ ಬನ್ನಿ. ಯಾವ ಹಾಸ್ಪಿಟಲ್? ಸನ್ಶೈನ್ ಹಾಸ್ಪಿಟಲ್ ಅಲ್ಲಿ ಐಸಿಯು ಅಲ್ಲಿದ್ದಾರೆ. ಐಸಿಯು ಅಲ್ಲ, ಇಲ್ಲಿ ನೋಡು, ನೀನು ಭಾನುಮತಿ ಜೊತೆ ಹೋಗು, ನಾನು ಆಮೇಲೆ ಅಮ್ಮನ ಕರ್ಕೊಂಡು ಬರ್ತೀನಿ, ಬೇಗ ಹೋಗು. ಸರಿ.